ಅವರ ಮೇಲೆ ಹಲ್ಲೆ ಆಗುವಂಥದ್ದಾಗಿ ಇನ್ನಿತರ ದೇಶದ ಇನ್ನಿತರ ಭಾಗದಲ್ಲಿ ಇರ್ತದೂ ಸಹ ಈ ಹಲ್ಲೆಗಳು ಮಾಡುವಂಥವರು ಇವರು ಮನುಷ್ಯರಲ್ಲ ಇರುತ್ತದೆ ಸರ್. ಈ ಜನ ನಿಸ್ವಾರ್ಥವಾಗಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡೋ ಸಂದರ್ಭದಲ್ಲಿ ಈ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಬಹುಶಃ ಇದು ಇದರಂಥ ಅಸಹ್ಯಕರವಾದಂಥ ಕೆಟ್ಟದಾದಂಥ ಕೆಲಸ ಬೇರೆಂದೂ ಇಲ್ಲ. ಇದೊಂದು ಹೇಷಿ ಕೆಲಸ ಇದೆ. ಅದಕ್ಕೆ ನಾನು ಇದನ್ನು ಖಂಡನೆಯನ್ನು ಮಾಡ್ತೇನೆ. ಮತ್ತು ನಾವು ಕೂಡ ಜನರು ಕೇವಲ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳಷ್ಟೇ ಅಲ್ಲ, ಜನರು ಮಾಧ್ಯಮದವರು ಕೂಡ ತಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಗಿಟ್ಟಾವು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಬಿಂಬಿಸಿ ಇದರಿಂದ ಪರಿಣಾಮ ಅವರ ಜೀವದ ಭಯ ಹೆಂಗಿದೆ ಅದೆಲ್ಲವನ್ನು ಕೂಡ ತಾವು ಇಷ್ಟು ದಿವಸ ಬಿತ್ತರಿಸ್ತಾ ಇದ್ದಾರೆ. ಅದಕ್ಕೆ ಜನನೂ ಕೂಡ ಇಷ್ಟು ದಿವಸ ಇಂಥವ್ರ ಮೇಲೆ ಇಂಥವ್ರಿಗೆ ಕ್ಷಮಿಸಬಾರ್ದು, ಇಂಥವ್ರನ್ನ ಹತ್ತಿಕ್ಕುವಂಥ ಕೆಲಸ ಆಗಬೇಕು. ಮತ್ತು ಕಾನೂನಾತ್ಮಕವಾಗಿ ಇವತ್ತು ಏನು ಅತ್ಯಂತ ಕಠಿಣ ಕ್ರಮ ಏನದ ಶಿಕ್ಷೆಯನ್ನು ಇವ್ರಿಗೆ ಕೊಡಬೇಕು. ಸರ್, ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರು ಸರ್ ಹೇಳ್ತಾರೆ ಸರ್, ಅವರೆಲ್ಲ ಅನಕ್ಷರಸ್ಥರು, ಅವ್ರಿಗೇನು ತಿಳಿಯೋದಿಲ್ಲ, ಪಾಪ ಕೂಲಿ ನಾಲಿ ಮಾಡೋರು, ಏಕಾಏಕಿ ಅಧಿಕಾರಿಗಳ ರಾತ್ರಿ ಹೋದರೆ ಹೆಂಗೆ, ಈ ರೀತಿಯಾಗೆಲ್ಲ ನೋಡಿ. ಈಗ ಎಲ್ಲದರಲ್ಲಿ ಒಂದು ಇತಿಮತಿ ಇರ್ತದೆ. ಇವತ್ತು ಅನೇಕ ಎಲ್ಲರೂ ಕೂಡ ಟಿ ವಿಯಲ್ಲಿ ನೋಡಿದ್ದಾರೆ, ಗೊತ್ತಾಗಿದೆ ಒಂದು ದಿವಸ. ಅಲ್ಲಿ ಉಳಿದಂಥ ಮುಖಂಡರು ಇರ್ತಾರೆ ಅಲ್ಲಿ ಆ ಓಣಿಯಲ್ಲಿ ಭಾಗದಲ್ಲಿ, ಅವ್ರಿಗೆ ಅನಕ್ಷರಸ್ಥರಿದ್ದಂಥವ್ರಿಗೆ ಮತ್ತು ತಿಳಿಲಾದಂಥ ಮುಗ್ಧ ಜನ ಏನಿರ್ತಾರೆ ಅಂಥವ್ರಿಗೆ ತಿಳಿಯೋ ಕೆಲಸನ ಕೂಡ ಆಗ್ಬೇಕು. ಯಾಕಂದ್ರೆ ಜನರ ಸಹಭಾಗಿತ್ವ, ಅದೇ ಹೇಳಿದ್ದೇನೆ, ಆಯಿತು ಜನರ ಸಹಭಾಗಿತ್ವ ಆದರೆ ಇಂಥದ್ದು ತಪ್ಪುತ್ತದೆ. ಒಂದು ದಿವಸ ಅದೇನೇ ಇದ್ರೂ ಕೂಡ ಇವತ್ತು ದಿವಸ ಇಂಥ ಇನ್ಸಿಡೆಂಟ್ಸ್ ಆಗಬಾರ್ದು. ಯಾಕಂದ್ರೆ ನಾಳೆ ಡಾಕ್ಟರ್ಸು, ನರ್ಸಸ್ಸು, ಆಯಾಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಇವತ್ತು ದಿವಸ ಈ ಕೆಲಸ ಮಾಡ್ತಿದ್ರೆ ಇವತ್ತು ದಿವಸ ನಾಳೆ ಏನಾಗ್ತದೆ ಆ ಪರಿಸ್ಥಿತಿಯನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ದಯವಿಟ್ಟು ಈಗಲೇ ಬಹಳಷ್ಟು ನರ್ಸ್ಗಳು, ಡಾಕ್ಟರ್ಗಳು ಈ ಕೊರೋನಾನ ಅಂಟಿಸ್ಕೊಂಡು ಒಂದು ದಿವಸ ಅಷ್ಟು ಜನ ಕಡಿಮೆ ಹಾಕೊಂಡು ಬರ್ತಾ ಇದ್ದಾರೆ. ನಾವು ಮುಂಬೈದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಇದ್ದಂಥ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಇವ್ರನ್ನ ಸುರಕ್ಷಿತವಾಗಿಟ್ಕೊಂಡು ಇವರಿಂದ ನಾವು ಕೆಲಸ ಮಾಡ್ಕೋಬೇಕಾಗಿರುತ್ತೆ, ನಮ್ಮ ಜವಾಬ್ದಾರಿ ಇದೆ ಒಂದು ದಿವಸ. ಹೀಗಾಗಿ ದಯವಿಟ್ಟು ಅದನ್ನು ಈ ರೀತಿ ಕೆಲಸ ಆಗಬಾರ್ದು. ಮತ್ತು ಯಾರು ಅಂತ ತಪ್ಪು ಕೆಲಸ ಮಾಡ್ತಾರೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ಅವ್ರು ಯಾರೇ ಇರಲಿ, ಒಂದು ದಿವಸ ಯಾವುದೇ ಧರ್ಮದವರು ಇರಲಿ, ಯಾರೇ ಇವತ್ತು ದಿವಸ ಇರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಕ್ರಮ ಕೈಗೊಳ್ಳುವ. ಸರ್, ಲಾಸ್ಟ್ ಟೈಮ್ ಇದೇ ರೀತಿ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿತ್ತು ಸರ್, ಅವಾಗ ಕಠಿಣವಾದ ಕ್ರಮ ಆಗಲಿಲ್ಲ, ಆ ಕಾರಣಕ್ಕಾಗಿ ಈ ರೀತಿ ಮತ್ತೊಂದು ಇನ್ಸಿಡೆಂಟಿಗೆ ಆಗ್ತದೆ. ಅದೇ ಈಗ ಒಂದು ದಿವಸ ಒಂದೊಂದ್ಸಲ ಸರ್ಕಾರ ಒಂದ್ಸಲ ಅವಕಾಶ ಕೊಟ್ಟು ನೋಡ್ತದೆ, ಆಯ್ತು ಇದು ಪ್ರಥಮ ಬಾರಿ ಆಗಿದೆ, ಇರುತ್ತೆ ಇದು ಪದೇ ಪದೇ ಆಗೋದ್ರಿಂದ ಇದು ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ಕ್ರಮ ಕೈಗೊಳ್ಬೇಕು. ಮತ್ತು ಈ ಮುಖಂಡರು ಇವತ್ತು ದಿವಸ ಏನಿರ್ತಾರೆ ಆ ಓಣಿಯಲ್ಲಿರುವಂಥದ್ದು, ವಾರ್ಡ್ನಲ್ಲಿರುವಂಥ ಊರಲ್ಲಿರ್ತಾರೆ, ಅವರು ಕೂಡ ಗ್ರಾಮ ಪಂಚಾಯತ್ ಇರ್ಬೋದು, ವಾರ್ಡ್ ಕಾರ್ಪೊರೇಟರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಶಾಸಕರಿರ್ಬೋದು, ಇವರು ಜನರಿಗೆ ತಿಳಿಯಿರುವಂಥ ಕೆಲಸವನ್ನು ಮಾಡಬೇಕು. ಈಗ ನಾನು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದ್ದೀನಿ ಮತ್ತೆ ಒಂದು ಕಡೆ ದಿವಸ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಂದರೆ ಒಂದು ದಿವಸ ಅವರಿಗೆ ತಿಳಿಸಿ ಹೇಳಿ ಇದು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದು ದಿವಸ ಕೇಂದ್ರದ ಎಲ್ಲ ಪಂಚಾಯತಿಗೂ ಭೇಟಿ ಕೊಡ್ತಾ ಇದ್ದೀನಿ. ಈ ಮೇಲಿನ ಮೇಲೆ ಇನ್ಸಿಡೆಂಟ್ ನೋಡ್ತಾ ಇದೆ ಸರ್, ಕೊರೋನಾ ವಾರಿಯರ್ಸ್ಗಳ ಮೇಲಿನೇ ಈ ರೀತಿ ಆಗ್ತಾರೆ ನೋಡ್ತಾ ಇದೆ ಸರ್, ಎರಡು ಕಡೆ ಗೃಹ ಇಲಾಖೆ ಡಲ್ ಆಯ್ತು ಅಂತ ಸರ್. ನೋಡಿ ಎಷ್ಟೊತ್ತದು ಗೃಹ ಇಲಾಖೆ ಕೆಲಸ ಮಾಡ್ತದೆ, ಇವತ್ತು ಸ್ಕೇಲ್ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣ ಇದೆ. ಎಲ್ಲವೂ ಗೃಹ ಇಲಾಖೆ ನಮ್ಮ ಬಾಳ್ತದೆ, ಪೊಲೀಸರ ಮೇಲೆ ಅವರು ಒತ್ತಡದಲ್ಲಿದ್ದಾರೆ, ಅವರು ಒತ್ತಡದಲ್ಲಿದ್ದಾರೆ. ಅನೇಕ ಸಲ ಒಂದು ದಿವಸ ಮನೆ ನನ್ನ ಮನೆಯಲ್ಲಿ ಇದ್ದವಂಥ ಭೀಮಾಶಂಕರಿಗೆ ಒಂದು ದಿವಸ ಒಂದು ದಿವಸ ಮನೆಯಿಂದ ಹೋಗೋದು ಹೊಡೆದು ಹೋಗಿ ಇದ್ದಾಳೆ, ಅವ್ರು ಕಾರ್ಡ್ ತೋರಿಸುವಷ್ಟರಲ್ಲಿ ಹೊಡೆದಿದ್ರು ಅವ್ರಿಗೆ. ಏನೋ ಒಂದೊಂದು ಸಲ ಒಂದು ದಿವಸ ಆಗ್ತದೆ, ಅದರರ್ಥ ನಾವು ಹೋಗಿ ಅದನ್ನು ಕಂಪ್ಲೀಟ್ ಕೊಟ್ಟಿಲ್ಲ, ನಮ್ಮ ಮನೆಯಲ್ಲಿ ಇವರು ನಮ್ಮ ಮನೆಯಲ್ಲಿ ಕೊಡ್ತಿದ್ದೀರಾ ಸರ್? ಈ ಕೆಲಸ ಅಲ್ಲಿ ಆಗಲಿಲ್ಲ ಅನ್ಸಲಿದೆ, ಅದಕ್ಕೆ ಈ ಕೆಲಸ ಅಲ್ಲಿ ಆಗಿದ್ರೆ ಇದು ಆಗ್ತಿದ್ದ ಅದು ಆಗ್ಬಾರ್ದು. ಒಂದು ದಿವಸ ಈ ಕೊರೋನಾ ವಾರಿಯರ್ಸ್ ಮೇಲೆ ಒಂದು ದಿವಸ ಆದರೆ ನಾಳೆ ಅವರಷ್ಟು ಹಿಂಸರ್ ಬಿಟ್ಟರೆ ಮುಂದೆ ಏನು ಮಾಡ್ತೀರಾ ನೀವು? ಅಲ್ಲ ಎಷ್ಟೋ ಜನ ಈಗ ನಾವು ಚಿಕಿತ್ಸೆ ಕೊಡೋದಿಲ್ಲ, ಇವ್ರಿಗೆ ಗಲಾಟೆ ಮಾಡ್ತಾ ಇದ್ದಾರೆ ಒಳಗಡೆ ಅಂತೇಳಿ ನೋಡಿ. ಹಂಗೆ ಆಗ್ಬಾರ್ದು, ಹಂಗಾದ್ರೆ ಅದು ಭಾಳ ದೊಡ್ಡ ಅನಾಹುತಕ್ಕೆ ಇದು ಆಗ್ತದೆ, ಜನರು ತೊಂದರೆಗೆ ಬರ್ತಾರೆ. ಇವ್ರನ್ನ ಸುರಕ್ಷಿತವಾಗಿರೋಕ್ಕೆ ಸರ್ಕಾರ, ಜನಪ್ರತಿನಿಧಿಗಳು, ಮಾಧ್ಯಮ ಎಲ್ಲರೂ ಕೂಡಿ ಒಂದು ದಿವಸ ಸಾಮೂಹಿಕ ಒಂದು ಪ್ರಯತ್ನ ಆಗಬೇಕು, ಅವ್ರನ್ನ ರಕ್ಷಣೆ ಮಾಡಿ. ಸಿಎಂ ಅವರು ಮೃದು ಧೋರಣೆ ತಾಳ್ತಾ ಇದಾರೆ ಸರ್ ಎಲ್ಲ ಒಂದು ಕಡೆಗೆ? ಹಾಗಂತಿರಲಿಲ್ಲ ಒಂದು ದಿವಸ ಈ ವಿಷಯದಲ್ಲಿ ನಾವು ಸಿಎಂ ಅವ್ರಿಗೆ ಮೇಲೆ ಆಗಲಿ ಯಾರಾಗಲಿ ಇದು ಸಂದರ್ಭ ಅಲ್ಲ. ಒಂದು ದಿವಸ ರಾಜಕಾರಣ ಮಾಡೋದು ಸಂದರ್ಭವಲ್ಲ, ಯಾರ ಮೇಲೆ ಅಪವಾದ ಕೊಡು ಸಿಎಂ ಅವ್ರ ಮೇಲೆ ಆಗಲಿ, ಜಗದ್ ಅವರು ಯಾರ ಮೇಲೆ ಕೂಡ ಒಂದು ದಿವಸ ನಾವು
ಅಪವಾದ ಸಂದರ್ಭ ಅಲ್ಲ ಸರ್. ನಿಮ್ಮ ಪ್ರಕಾರ ನೀವು ಗೃಹ ಇಲಾಖೆ ನಿಭಾಯಿಸಿದೀರಿ ಸರ್, ತಮ್ಗೆಲ್ಲ ಗೊತ್ತು ಯಾವ ರೀತಿ ಆಗುತ್ತಂತೀರಿ ಸರ್ ತಮ್ಮ. ಈಗ ಗೃಹ ಇಲಾಖೆ ಇದು ಒಂದು ದೊಡ್ಡ ಅನಾಹುತ ಇದು, ಇಡೀ ವಿಶ್ವದಲ್ಲೇ ವಿಶ್ವಕ್ಕೆ ತಲ್ಲಣ ಮಾಡಿದೆ. ಅಮೆರಿಕದಂತ ಅಮೆರಿಕದಲ್ಲಿ ಒಂದು ಪುರುಷ ಗಲಾಟೆ ಆಗ್ತಾ ಇದೆ, ನೋಡಿದೀವಿ ಜನರು ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಸಮಸ್ಯೆಗಳಿದಾವೆ. ಲಾಕ್ಡೌನ್ ಆಗುದ್ರಿಂದ ಇದನ್ನ ಹತ್ತಿಕ್ಕುವಂತದಾಗ್ತದೆ. ಆದ್ರೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ ಆಗಿಲ್ಲ ಅಂತಲ್ಲ, ಬೇರೆ ರಾಜ್ಯದಿಂದ ಬಂದಂತವ್ರಿಗೆ ಉಪವಾಸ ಬಿದ್ದಿದ್ದಾರೆ. ನಾಲ್ಕು ನೋವು ಐದು ನಾಲ್ಕು ನೋವು ಐದು ಕಿಲೋಮೀಟರ್ ನಡ್ಕೊಂತ ಹೋಗುವಂತ ಸಂದರ್ಭ ಇದೆ. ಇದೆಲ್ಲವೂ ಕೂಡ ನಾವು ಅಲ್ಲಿ ಕಡೆ ಇದೆಲ್ಲವೂ ಕೂಡ ಇದೆ ಎಲ್ಲ ಒಂದು ಕಡೆ. ಇದನ್ನ ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಒಂದು ದಿವಸ ನಾವು ಇದನ್ನ ಆ ಜನರಿಗೆ ಆ ನಿರ್ಗತಿಕರಿಗೂ ಸಹಾಯ ಮಾಡಬೇಕು. ಈ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಡಾಕ್ಟರ್ ಸದಸ್ಯರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಕೇವಲ ಗೃಹ ಇಲಾಖೆಯಿಂದ ಮಾತ್ರ ಇದು ಸಾಧ್ಯ ಆಗಲ್ಲ, ಎಲ್ಲರೂ ಒಂದು ದಿವಸ ನಾವು ಇದರಲ್ಲಿ ಭಾಗಿಯಾಗಬೇಕು. ಸರ್ ಎಲ್ಲೋ ಒಂದು ಕಡೆ ಗೋವಾ ಮೂಲೆಯಲ್ಲಿ ಕನ್ನಡಿಗರಿಗೆ ಗೋಳು ಕೇಳಿ ತಾವು ಸಹಾಯ ಮಾಡಿದ್ದೀನಿ ಎಲ್ಲ ತಮ್ಮ ಮನಸ್ಸಿನ ಇದರ ಕೆಲಸ ಉಳಿದವರಿಲ್ಲ. ಎಲ್ಲೋ ಒಂದು ಕಡೆ ಗೋವಾದಲ್ಲಿ ಕನ್ನಡಿಗರ ಕಣ್ಣೀರು ಕಂಡು ನೀವು ಇಲ್ಲಿಂದ ಕಳಿಸ್ಕೊಟ್ರಿ ಸರ್ ಅಲ್ಲಿ ಅಷ್ಟು ದೂರಕ್ಕೆ, ಎಲ್ಲ ನಿಮ್ಮ ಮನಸ್ಥಿತಿಯಲ್ಲಿ ಇರ್ಬೇಕಲ್ಲ ಅಂತ ಸರ್. ಎಲ್ಲರೂ ಹಾಗೆ ಇರಲ್ಲ, ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಇಲ್ಲದ ಯಾಕಿದ್ದ ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮನ್ನೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇನ್ನೇ ಅವರು ನಾಗರಾಜ್ ಕೊಟ್ಟಿಲ್ಲ ಎರಡು ನೂರ ನೂರ ಮೂವತ್ತು ಕ್ವಿಂಟಲ್ ಜೋಳ ಸುಮಾರು 5 ಲಕ್ಷ ರೂಪಾಯಿ. ಅವರ ರಾಜಕಾರಣಿಗಳಲ್ಲ ಏನೂ ಅಲ್ಲ, ಸ್ವಲ್ಪ ರೈತ. ಇದೆ ಎಲ್ಲರೂ ಪಾಪ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ನಗರ ಶಾಸಕರೇ ಹೊರಗೆ ಬರ್ತೀನಿ ಸರ್, ನೋಡಿ ನಾನು ಅದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ನಾನು ಯಾವುದೇ ರಾಜಕೀಯ ಮತ್ತು ಮಾಡಲಿಕ್ಕೆ ಬಯಸಿದ್ದಿಲ್ಲ. ಇಷ್ಟೇ ಐತೆ, ನಾನು ಹತ್ರ ಹೋಗ್ತಾ ಇದ್ದೆ. ನನ್ನ ಮತಕ್ಷೇತ್ರದಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯ್ತು, ನನ್ನ ಮೇಲೂ ಓದ್ತಾ ಇದೆ. ಯಾಕೆ ಹೋಗ್ತಿದ್ರೆ ನನಗೆ ಸ್ವಲ್ಪ ಕೆಲವೊಂದು ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ರು, ದಯವಿಟ್ಟು ನಿಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಹೋಗಬೇಡಿ ನೀವು ಅಂತ. ರತ್ನಾಪುರ ಕೇಸ್ ಆದ್ಮೇಲೆ ಇಷ್ಟೇ ರತ್ನಾಪುರ ಒಂದು ರೆಡ್ ಜೋನ್ ಆಗಿರೋದ್ರೆ ನಾನು ಒಂದು ಪಂಚಾಯತಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ಕೊಟ್ಟೆಳ ಪಕ್ಕದ ಆಗ್ತದೆ ಅಂತ ಮಾಡಿದೆ. ಯಾಕೆ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲ ಅಲ್ಲಿಂದ ತಾಲೂಕು ಅಧಿಕಾರಿಗಳೆಲ್ಲ ಅಲ್ಲಿ ಕಂಟೈನ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಹೋಗಿ ಅವರಿಗೆ ಡಿಸ್ಟರ್ಬ್ ಮಾಡುವಂಥ ಕೆಲಸ ಆಗಬಾರ್ದು ಅಂತ ಹೇಳಿ. ಈಗ ಮತ್ತೆ ನಾನು ಇವತ್ತು ನಿನ್ನೆ ಇದು ಆಯಿತು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು, ನಿನ್ನೆದು ಪ್ರೋಗ್ರಾಮ್ ಇವತ್ತು ಹಾಕಿದ್ದೀನಿ. ಇವತ್ತೆಲ್ಲ ಮುಗಿಸಿ ಬಹುಶಃ ಇವತ್ತು ಒಂದು ಬರಡಿಗೆ ಪಂಚಾಯಿತಿ ಒಂದು ಕೊಟ್ಟಾಳ ಪಂಚಾಯಿತಿ ಒಂದು ಪರಿಶೀಲಿ ಎಲ್ಲ ಪಂಚಾಯಿತಿಗಳನ್ನ ನನ್ನ ಮತಕ್ಷೇತ್ರ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು. ಅವ್ರಿಗೆ ಸ್ಥಳದಲ್ಲಿ ಏನೇನು ಅವ್ರಿಗೆ ಕೊರತೆಗಳಿದಾವೆ, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಮತ್ತೊಂದೇನೇ ಇರ್ಬೋದು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅಥವಾ ಯಾರಿಗೆ ಪಡಿತರ ಚೀಟಿ ಇರಲಾದಂಥವ್ರು ಇಂಥವೆಲ್ಲವನ್ನ ಅಲ್ಲಿಗೆ ಸ್ಥಳೀಯವಾಗಿ ಒಂದು ದಿವಸ ಬಗ್ಗೆ ಅವ್ರ ಸ್ವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಇನ್ನು 3ನೇ ತಾರೀಕೆ ಬಂದಿಲ್ಲ ಸರ್, ಟೋಲ್ಗಳನ್ನು ಆರಂಭಿಸಿದ್ದಾರೆ ಸರ್. ಏನೇ ಈ ಟೋಲ್ಗಳು ಸರ್, ಟೋಲ್ ಅವು ಆರಂಭ ಮಾಡಿದ್ದಾರೆ ಸರ್. ಟೋಲ್ಗಳು ಗೂಡ್ಸಕ್ಕೆ ಮಾತ್ರ ಪರ್ಮಿಷನ್ ಇದೆ, ಗೂಡ್ಸಿಗೆ ಪರ್ಮಿಟ್ ಮಾಡಿ ಎಲ್ಲ ಎಲ್ಲ ಥರದ ಗೂಡ್ಸ್ ಅಗ್ರಿಕಲ್ಚರ್ ಗೂಡ್ಸ್ ಅಂತಲ್ಲ ಎಲ್ಲ ಗೂಡ್ಸಿಗೂ ಪರ್ಮಿಟ್ ಮಾಡಿದ್ದಾರೆ ಈಗ. ಧನ್ಯವಾದಗಳು.